ಸುದ್ದಿ ಓಕೆ ಈಗ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಹೊರಡಿಸಿದೆ ಮಧ್ಯಂತರ ಆದೇಶವನ್ನು ಹೊರಡಿಸಿದೆ ಹಾಗಿದ್ರೆ ನಾಳೆನೇ ಲೋಕಸಭೆಗೆ ಬರಬಹುದಾ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಹೋಗಿ ಮಾತಾಡಬಹುದಾ ಏನಿದೆ ಕಾನೂನಲ್ಲಿ ಪ್ರಕ್ರಿಯೆ ಏನಿದೆ ಲೋಕಸಭೆಯಲ್ಲಿ ಮತ್ತೆ ವಾಪಸ್ ಬರಬೇಕಂದ್ರೆ ಎಷ್ಟು ದಿನ ಟೈಮ್ ತಗೊಳ್ಳುತ್ತೆ ಅದನ್ನ ನೋಡೋದಾದರೆ ಎಸ್ ಸಾಹ ಸಾಕಷ್ಟು ಕುತೂಹಲ ಇದೆ ಈಗೇನು ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿದೆ ರಾಹುಲ್ ಗಾಂಧಿ ಅವರಿಗೆ ಆಗಿದಂಥ ಶಿಕ್ಷೆದ ಬಗ್ಗೆ ಹಾಗಾಗಿ ಅನರ್ಹತೆ ರದ್ದಾಗೋದಕ್ಕೆ ಎಷ್ಟು ಸಮಯ ಬೇಕಾಗಬಹುದು ಸದ್ಯ ಈಗೇನು ಅಧಿವೇಶನ ಆಗ್ತಾ ಇದೆ ಇದರಲ್ಲಿ ಭಾಗಿಯಾಗಬಹುದಾ ಇದೆಲ್ಲದಕ್ಕೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇದರಲ್ಲಿ ಬಗ್ಗೆ ಭಾಗಿಯಾಗಬೇಕು ಅಂದರೆ ರಾಹುಲ್ ಗಾಂಧಿ ಅನರ್ಹತೆಗೆ ಸಂಬಂಧಪಟ್ಟಂತೆ ಈಗೇನು ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ ಆ ಒಂದು ಆದೇಶವನ್ನು ತಡೆಯಾಜ್ಞೆ ಕೊಟ್ಟಿದೆ ಈ ಒಂದು ವಿಚಾರವಾಗಿ ಮತ್ತೆ ಅವರು ಲೋಕಸಭೆಗೆ ಹೋಗಬೇಕು ಅಂದರೆ ರಾಹುಲ್ ಗಾಂಧಿ ಅವರು ಲೋಕಸಭಾ ಕಾರ್ಯದರ್ಶಿಗೆ ತಮ್ಮ ಶಿಕ್ಷೆಗೆ ತಡೆಯಾಜ್ಞೆ ನೀಡಿರತಕ್ಕಂಥ ಒಂದು ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಜೊತೆಗೆ ವಯನಾಡು ಸಂಸದ ಸ್ಥಾನವನ್ನು ಮತ್ತೆ ನೀಡಬೇಕು ಅಂತ ರಾಹುಲ್ ಗಾಂಧಿ ಮನವಿಯನ್ನು ಮಾಡ್ಕೊಬೇಕು ಅದಾದ ಬಳಿಕ ಲೋಕಸಭಾ ಕಾರ್ಯದರ್ಶಿ ಪರಿಶೀಲನೆ ನಡೆಸಿ ಅನರ್ಹತೆಯನ್ನು ಹಿಂಪಡೆಯುತ್ತಾರೆ ಆದರೆ ಅಷ್ಟು ಸುಲಭವಾಗಿ ಆಗ್ಬಿಡುತ್ತಾ ಇದು ಟೈಮ್ ತಗೊಳುತ್ತೆ ಎಷ್ಟು ದಿನ ಬೇಕಾಗ್ಬೋದು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಕೆಲವೊಂದು ಪ್ರಕರಣದಲ್ಲಿ ತುಂಬ ಟೈಮ್ ಹಿಡಿದಿದೆ ಅದಕ್ಕೆ ಎಕ್ಸಾಂಪಲ್ ಏನಪ್ಪಾ ಅಂದರೆ ಇತ್ತೀಚೆಗಷ್ಟೇ ಸಂಸದ ಸ್ಥಾನದ ಅನರ್ಹತೆಯನ್ನು ರದ್ದುಗೊಳಿಸೋದಕ್ಕೆ ಹೆಚ್ಚು ಸಮಯ ಹಿಡಿತಾ ಇದೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಎನ್ ಸಿ ಪಿ ಸಂಸದ ಮೊಹಮ್ಮದ್ ಫೈಜಲ್ ಅವರ ಕೊಲೆ ಯತ್ನ ಅವರು ಕೊಲೆ ಯತ್ನಕ್ಕೆ ಅವರ ಮೇಲೆ ಶಿಕ್ಷೆಯಾಗಿತ್ತು ಅವ್ರಿಗೆ ಶಿಕ್ಷೆಗೆ ಗುರಿ ಅದಕ್ಕೆ ಕೇರಳ ಹೈಕೋರ್ಟ್ ತಡೆಯಾಜ್ಞೆ ನೀಡಿದ ಎರಡು ತಿಂಗಳ ಬಳಿಕ ಅವರ ಅನರ್ಹತೆಯನ್ನು ರದ್ದುಗೊಳಿಸಿ ಸಂಸತ್ ಸ್ಥಾನವನ್ನು ವಾಪಸ್ ನೀಡಲಾಗಿತ್ತು ಎರಡು ಏನು ಎರಡು ತಿಂಗಳಾಗಿತ್ತು ಆಮೇಲೆ ಅವ್ರದ್ದೇನಾಗಿತ್ತು ಅಂದರೆ ಲಕ್ಷದೀಪ ಸಂಸದರ ಅನರ್ಹತೆ ರದ್ದುಗೊಳಿಸುವುದಕ್ಕೆ ಲೋಕಸಭಾ ಎಲ್ಲ ತುಂಬ ವಿಳಂಬ ಮಾಡಿತ್ತು ಈ ಬಗ್ಗೆ ಮಾರ್ಚ್ ಇಪ್ಪತ್ತ ಒಂಬತ್ತರಂದು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಗೆ ಬರೋ ಕೆಲವೇ ಗಂಟೆಗಳ ಮೊದಲು ಅವರ ಅನರ್ಹತೆಯನ್ನು ರದ್ದುಗೊಳಿಸಲಾಗಿತ್ತು ಲೋಕಸಭೆ ಅವರಿಗೆ ಸಂಸತ್ ಸ್ಥಾನವನ್ನು ವಾಪಸ್ ನೀಡಿತ್ತು ಆದರೆ ಕಾಂಗ್ರೆಸ್ ಯಾವುದೇ ರೀತಿಯ ಸಮಯವನ್ನು ಇದುವರೆಗೂ ವ್ಯರ್ಥ ಮಾಡಿಲ್ಲ ಈಗಾಗಲೇ ಏನು ಸುಪ್ರೀಂ ಕೋರ್ಟ್ ಆದೇಶ ಹೊರಬಂದ ಕೆಲವೇ ಕೇವಲ ಒಂದು ಗಂಟೆಯ ಬಳಿಕ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಈಗಾಗಲೇ ಲೋಕಸಭಾ ಸ್ಪೀಕರ್ ಓಂ ಬಿರ್ ಅವರನ್ನು ಭೇಟಿಯಾಗಿ ರಾಹುಲ್ ಗಾಂಧಿ ಅವರ ಅನರ್ಹತೆ ರದ್ದುಗೊಳಿಸಬೇಕು ಅಂತ ಮನವಿಯನ್ನು ಮಾಡಿದ್ದಾರೆ ಸೊ ತೀರ್ಪು ಬಂದ ದಿನವೇ ಆದೇಶ ಬಂದ ದಿನವೇ ಈಗಾಗಲೇ ಸ್ಪೀಕರ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ಪೀಕರ್ಗೆ ಏನು ಅನರ್ಹತೆಯನ್ನು ರದ್ದು ಮಾಡಿ ಅಂತ ಹೇಳಿದರೆ ಹೀಗಾಗಿ ಕಾರ್ಯದರ್ಶಿಗಳೀಗ ಕ್ರಮವನ್ನು ಕೈಗೊಳ್ತಾರೆ ಅವರು ಅನರ್ಹತೆಯನ್ನು ವಾಪಸ್ ಪಡ್ಕೊಂಡು ಸಂಸದರಾಗಿ ಮುಂದುವರಿಬಹುದು ಅಂತ ಪ್ರಮಾಣ ಪತ್ರವನ್ನು ಕೊಟ್ಟರೆ ಲೋಕಸಭಾ ಕಾರ್ಯದರ್ಶಿಗಳು ರಾಹುಲ್ ಗಾಂಧಿ ಬರಬಹುದು ಅದಕ್ಕೆ ಒಂದು ದಿನ ಆದರೂ ಆಗ್ಬೋದು ಒಂದು ವಾರ ಆಗ್ಬೋದು ನೋಡೋಣ ಸಾಕಷ್ಟು ಕುತೂಹಲ ಇದೆ ಇದೇ ಲೋಕಸಭಾ ಅಧಿವೇಶನ ಏನು ಆಗ್ತಾಯಿದೆ ಇದಕ್ಕೆ ರಾಹುಲ್ ಗಾಂಧಿಗೆ ಅವಕಾಶ ಸಿಗುತ್ತಾ ಅಂತ ವೆಯ್ಟ್ ಮಾಡೋಣ ಆ ಒಂದು ಅವಕಾಶ ಸಿಗುತ್ತಾ ರಾಹುಲ್ ಗಾಂಧಿಗೆ ಇಲ್ವಾ ಅಂತ ಎಸ್ ಈ ನಾವು ಮುಂದ್ಸೀತಿ ಹೋಗೋಣ